ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಎ ಬಿ ಸಿ ಡಿ ಅರ್ನಿಂಗ್ ಆ್ಯಪ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡೋದಕ್ಕೋಸ್ಕರ ನಿಮಗೆ ಈ ವಿಡಿಯೋ ಮಾಡ್ತಾ ಇದ್ದೀವಿ ಏನಿದು ಎ ಬಿ ಸಿ ಡಿ ಹೇಳೋದಕ್ಕೆ ಎಷ್ಟು ಈಸಿಯಾಗಿದೆಯಲ್ವಾ ಕೆಲಸ ಮಾಡೋದಕ್ಕೂ ಅಷ್ಟೇ ಈಸಿಯಾಗಿರುತ್ತೆ ಎ ಬಿ ಸಿ ಡಿ ಅಂದರೆ ಎನಿ ಬಡಿ ಕ್ಯಾನ್ ಡೂ ಹದಿನೆಂಟು ವರ್ಷದ ಮೇಲ್ಪಟ್ಟವರು ಸ್ಮಾರ್ಟ್ಫೋನ್ ಯೂಸ್ ಮಾಡೋರು ಯಾರು ಬೇಕಾದರೂ ಈ ಕೆಲಸ ಮಾಡ್ಬೋದು ಬನ್ನಿ ವೆಯ್ಟ್ ಮಾಡಿದೆ ವಿಡಿಯೋಗೆ ಹೋಗೋಣ ಈ ಕೆಲಸ ತುಂಬ ಈಸಿ ಅಂತ ಹೇಳಿದ್ದೆ ಹೇಗೆ ಈಸಿ ಬನ್ನಿ ಒಂದು ಡೆಮೊ ಟ್ರೈ ಮಾಡೋಣ ಎ ಬಿ ಸಿ ಡಿ ಆ್ಯಪ್ನ ಓಪನ್ ಮಾಡಿದಾಗ ನಿಮಗೆ ನಾಲ್ಕು ಲೈನ್ ಟೆಕ್ಸ್ಟು ಮತ್ತು ಬಾಕ್ಸಸ್ ಕಾಣಿಸುತ್ತೆ ಒಂದೊಂದು ಬಾಕ್ಸ್ ಮೇಲಿರೋ ಟೆಕ್ಸ್ಟ್ನ ಬಾಕ್ಸ್ ಒಳಗಡೆ ಕರೆಕ್ಟಾಗಿ ಟೈಪ್ ಮಾಡಬೇಕು ನಾಲ್ಕು ಲೈನ್ ಟೆಕ್ಸ್ಟ್ ಫಿಲ್ ಮಾಡಾದ ಮೇಲೆ ಅಲ್ಲಿ ನಿಮಗೆ ಜನ್ರೇಟ್ ಕ್ಯೂ ಆರ್ ಕೋಡ್ ಅನ್ನೋ ಆಪ್ಷನ್ ಕಾಣಿಸುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ಕ್ಯೂ ಆರ್ ಕೋಡ್ ಜನ್ರೇಟ್ ಆಗುತ್ತೆ ಅಷ್ಟೇ ಕೆಲಸ ಹೇಳಿದ್ನಲ್ವಾ ಈ ಕೆಲಸ ಮಾಡೋದು ತುಂಬ ಈಸಿ ಅಂತ ಓಕೆ ಕೆಲಸ ಏನೋ ಈಸಿಯಾಗೇ ಇದೆ ಬಟ್ ಈ ಕ್ಯೂ ಆರ್ ಕೋಡ್ಸನ್ನ ಕಂಪನಿ ಏನಕ್ಕೆ ಯೂಸ್ ಮಾಡ್ತಾರೆ ಬನ್ನಿ ಅದ್ರ ಬಗ್ಗೆನೂ ಡೀಟೇಲ್ಸ್ ಕೊಡ್ತೀನಿ ನೀವು ಜನ್ರೇಟ್ ಮಾಡಿರೋ ಕ್ಯೂ ಆರ್ ಕೋಡ್ಸ್ನ ಕಂಪನಿ ಸ್ಟೂಡೆಂಟ್ಸ್ ಐ ಡಿ ಕಾರ್ಡ್ಸ್ಗೆ ಯೂಸ್ ಮಾಡ್ತಾರೆ ಬಿಸ್ನೆಸ್ ವಿಸಿಟಿಂಗ್ ಕಾರ್ಡ್ಸ್ಗೆ ಯೂಸ್ ಮಾಡ್ತಾರೆ ಡಿಜಿಟಲ್ ಕಾರ್ಡ್ಸ್ಗೆ ಯೂಸ್ ಮಾಡ್ತಾರೆ ಓಕೆ ಕೆಲಸ ಇಷ್ಟು ಈಸಿ ಇದೆ ಅಂದರೆ ನಾನು ಕೆಲಸ ಮಾಡ್ಬೋದಾ ಫ್ರೀನಾ ಕೆಲಸ ನಿಮಗೆ ಪ್ರಶ್ನೆ ಬರ್ಬೋದು ಈ ಕೆಲಸ ಯಾರು ಬೇಕಾದರೂ ಮಾಡ್ಬೋದು ಆದರೆ ಫ್ರೀನಾ ಇಲ್ಲ ಮೂರು ಸಾವಿರ ರೂಪಾಯಿ ಕೊಟ್ಟು ನೀವು ಬೇಸ್ನ ಪರ್ಚೇಸ್ ಮಾಡಿ ಈ ಕೆಲಸ ಮಾಡ್ಬೋದು ಯಾಕೆ ಮೂರು ಸಾವಿರ ರೂಪಾಯಿ ಕೊಡಬೇಕು ಆ ದುಡ್ಡು ನಮಗೆ ವಾಪಸ್ ಬರುತ್ತಾ ಈ ಪ್ರಶ್ನೆ ನಿಮಗೆ ಬರುತ್ತೆ ನಾನು ಆಗಲೇ ನಿಮಗೆ ಹೇಳಿದ್ದೆ ಮೂರು ಸಾವಿರ ರೂಪಾಯಿ ಕೊಟ್ಟು ಡೇಟಾ ಬೇಸ್ನ ಪರ್ಚೇಸ್ ಮಾಡಬೇಕು ಅಂತ ಡೇಟಾಬೇಸ್ ಅಂದರೆ ಏನು ಡೇಟಾ ಬೇಸ್ ಅಂದರೆ ನೀವು ಕೆಲಸ ಮಾಡಬೇಕಾದ್ರೆ ನಾಲ್ಕು ಲೈನ್ ಟೆಕ್ಸ್ಟ್ ನೋಡಿದ್ರಲ್ಲ ಆ ಬೇಸ್ನ ಕಂಪನೀಸು ಸೆಲ್ ಮಾಡ್ತಾರೆ ಬೇಸು ಯಾವುದೂ ಫ್ರೀಯಾಗಿ ಸಿಗೋದಿಲ್ಲ ಡೇಟಾಬೇಸ್ ಕಂಪನಿ ಅರುವತ್ತು ಸಾವಿರ ಡೇಟಾ ಕೊಡುತ್ತೆ ಆ ಅರವತ್ತು ಸಾವಿರ ಡೇಟಾಗೆ ಆರು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಎ ಬಿ ಸಿ ಡಿ ಕಂಪನಿ ಮೂರು ಸಾವಿರ ರೂಪಾಯಿ ಪೇ ಮಾಡುತ್ತೆ ಕೆಲಸ ಮಾಡೋರು ಮೂರು ಸಾವಿರ ರೂಪಾಯಿ ಪೇ ಮಾಡಬೇಕು ಅದು ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ರೀಫಂಡ್ ಆಗುತ್ತೆ ಡೈಲಿ ಬೇಸಿಸಲ್ಲಿ ನೀವು ಗೂಗಲ್ ಮಾಡಿನೂ ನೋಡ್ಬೋದು ಬೇಸ್ಗೆ ಚಾರ್ಜಸ್ಸು ಕಂಪನೀಸ್ ಮಾಡ್ತಾರಾ ಇಲ್ವ ಅಂತ ನೀವು ಮೂರು ಸಾವಿರ ರೂಪಾಯಿ ಪೇ ಮಾಡೋ ದುಡ್ಡಿಗೆ ನಿಮಗೆ ಇನ್ವಾಯ್ಸು ಬರುತ್ತೆ ನಿಮ್ಮ ಇಮೇಲ್ ಐ ಡಿಗೆ ಓಕೆ ಈ ವಿಡಿಯೋದಲ್ಲಿ ಸುಮಾರು ಡೀಟೇಲ್ಸ್ ನೀವು ಕೊಟ್ಟಿದ್ದೀರಾ ಆದರೆ ನಾನು ಎಷ್ಟು ಸಂಪಾದನೆ ಮಾಡ್ಬೋದು ನಾನು ಕಟ್ಟೋ ಮೂರು ಸಾವಿರ ರೂಪಾಯಿ ನನಗೆ ಹೇಗೆ ರಿಟರ್ನ್ಸ್ ಆಗುತ್ತೆ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಬನ್ನಿ ಎಲ್ಲ ಒಂದೊಂದಾಗಿ ನೋಡೋಣ ಈ ಕೆಲಸದಲ್ಲಿ ನೀವು ಆರು ರೀತಿ ಸಂಪಾದನೆ ಮಾಡ್ಬೋದು ಹೇಗೆ ಮೊದಲನೇದು ಕ್ಯೂ ಆರ್ ಕೋಡ್ ಜನ್ರೇಟ್ ಮಾಡಿ ಸಂಪಾದನೆ ಮಾಡ್ಬೋದು ನಿಮಗೆ ಅರವತ್ತು ಸಾವಿರ ಡೇಟಾ ಸಿಗುತ್ತೆ ಆ ಅರವತ್ತು ಸಾವಿರ ಡೇಟಾನ ನೀವು ನಾಲ್ಕು ವಾರದಲ್ಲಿ ಮುಗಿಸಿದ್ರೆ ನಿಮಗೆ ಹದಿನಾಲ್ಕು ಸಾವಿರ ರೂಪಾಯಿ ನಿಮಗೆ ಸಂಬಳ ಬರುತ್ತೆ ಪ್ಲಸ್ ನೀವು ಕಟ್ಟಿರೋ ಮೂರು ಸಾವಿರ ರೂಪಾಯಿ ನಿಮಗೆ ಬರುತ್ತೆ ನಾಲ್ಕು ವಾರದಲ್ಲಿ ಮುಗಿಸೋಕೆ ಆಗಿಲ್ಲ ಅಂದರೆ ಮ್ಯಾಕ್ಸಿಮಮ್ ನೀವು ಐವತ್ತು ದಿವಸದಲ್ಲಿ ಮುಗಿಸ್ಬೋದು ಐವತ್ತು ದಿವಸದಲ್ಲಿ ಮುಗಿಸಿದ್ರೆ ನಿಮಗೆ ಎಂಟು ಸಾವಿರ ರೂಪಾಯಿ ಬಂದಿರುತ್ತೆ ಪ್ಲಸ್ ತ್ರೀ ತೌಸಂಡ್ ರುಪೀಸ್ ರೀಫಂಡು ಬಂದಿರುತ್ತೆ ಈ ಆ್ಯಪಲ್ಲಿ ನಿಮಗೆ ಅರ್ನಿಂಗ್ಸ್ ಡೈಲಿ ಇರುತ್ತೆ ನೀವು ಡೈಲಿ ವಿಡ್ಡ್ರಾ ಮಾಡ್ಬೋದು ನಿಮ್ಮ ಬ್ಯಾಂಕಿಗೆ ಡೈಲಿ ಕ್ರೆಡಿಟ್ ಆಗುತ್ತೆ ಇನ್ಕ್ಲೂಡಿಂಗ್ ಸಂಡೇಸ್ ವೆಲ್ ಆಸ್ ಗೌರ್ಮೆಂಟ್ ಹಾಲಿಡೇಸ್ ಎಷ್ಟು ಕೋರ್ಸ್ ಮಾಡಿದ್ರೆ ಎಷ್ಟು ಅಮೌಂಟ್ ಸಿಗುತ್ತೆ ಬನ್ನಿ ನೋಡೋಣ ನಿಮಗೆ ಅರವತ್ತು ಸಾವಿರ ಡೇಟಾ ಕೊಟ್ಟಿರ್ತೀವಿ ಆ ಅರವತ್ತು ಸಾವಿರ ಡೇಟಾನ ನಾವು ನಲವತ್ತಾಗಿ ಡಿವೈಡ್ ಮಾಡಿರ್ತೀವಿ ನಲವತ್ತು ಡಿವೈಡ್ ಮಾಡಿದಾಗ ಒಂದೊಂದು ಅಸೈನ್ಮೆಂಟು ಒಂದೂವರೆ ಸಾವಿರ ಕೋರ್ಸ್ ಆಗುತ್ತೆ ನೀವು ಯಾವಾಗ ಒಂದೂವರೆ ಸಾವಿರ ಕೋರ್ಸ್ ಕಂಪ್ಲೀಟ್ ಮಾಡ್ತೀರಾ ಆವಾಗ ನೀವು ವ್ಯಾಲೆಟ್ ಬ್ಯಾಲೆನ್ಸ್ ಹೋಗಿಬಿಟ್ಟು ನೀವು ವಿಡ್ರಾ ಮಾಡ್ಬೋದು ಈ ಕೆಲಸದಲ್ಲಿ ವೀಕ್ಲಿ ಇನ್ಕ್ರಿಮೆಂಟ್ ಇದೆ ಫಸ್ಟ್ ವೀಕು ನಿಮಗೆ ಒಂದೊಂದು ಅಸೈನ್ಮೆಂಟ್ಗೂ ಇನ್ನೂರು ರೂಪಾಯಿ ಪ್ಲಸ್ ಐವತ್ತು ರೂಪಾಯಿ ರೀಫಂಡ್ ಬರುತ್ತೆ ಫಸ್ಟ್ ವೀಕಲ್ಲಿ ಟೆನ್ ಅಸೈನ್ಮೆಂಟ್ಸ್ ನೀವು ಕಂಪ್ಲೀಟ್ ಮಾಡಿಬಿಟ್ರಿ ಅಂದ್ಕೊಳ್ಳಿ ಹದಿನೈದು ಸಾವಿರ ಕೋರ್ಸ್ ಎರಡನೇ ವಾರದಲ್ಲಿ ನಿಮಗೆ ಒಂದೊಂದು ಅಸೈನ್ಮೆಂಟ್ಗೂ ಮುನ್ನೂರು ರೂಪಾಯಿ ಪ್ಲಸ್ ಐವತ್ತು ರೂಪಾಯಿ ರೀಫಂಡ್ ಬರುತ್ತೆ ಸೆಕೆಂಡ್ ವೀಕಲ್ಲಿ ನೀವು ಹದಿನೈದು ಸಾವಿರ ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ ಮೂರನೇ ವಾರದಲ್ಲಿ ನಿಮಗೆ ಒಂದೊಂದು ಅಸೈನ್ಮೆಂಟ್ಗೆ ಫೋರ್ ಹಂಡ್ರೆಡ್ ಪ್ಲಸ್ ಹಂಡ್ರೆಡ್ ರುಪೀಸ್ ರೀಫಂಡ್ ಬರುತ್ತೆ ಮೂರನೇ ವಾರೂ ನೀವು ಹದಿನೈದು ಸಾವಿರ ಕೋರ್ಸ್ ಕಂಪ್ಲೀಟ್ ಮಾಡಿಬಿಟ್ರೆ ನಾಲ್ಕನೇ ವಾರದಿಂದ ನಿಮಗೆ ಒಂದೊಂದು ಅಸೈನ್ಮೆಂಟ್ಗೆ ಐನೂರು ಪ್ಲಸ್ ಹಂಡ್ರೆಡ್ ರುಪೀಸ್ ರೀಫಂಡ್ ಬರುತ್ತೆ ವಾರಕ್ಕೆ ಹದಿನೈದು ಸಾವಿರ ಕೋರ್ಸ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂದರೆ ನಿಮಗೆ ಇನ್ನೂರು ಪ್ಲಸ್ ಐವತ್ತು ರೂಪಾಯಿ ನಲವತ್ತು ಅಸೈನ್ಮೆಂಟ್ವರೆಗೂ ಬರ್ತಾನೆ ಇರುತ್ತೆ ನೀವು ಮಾಡೋ ಒಂದೊಂದು ಕೋಡು ನಿಮ್ಮ ವ್ಯಾಲೆಟ್ಗೆ ಆ್ಯಡ್ ಆಗ್ತಾ ಇರುತ್ತೆ ನಿಮ್ಮ ವ್ಯಾಲೆಟ್ ಬ್ಯಾಲೆನ್ಸ್ ಯಾವಾಗ ಇನ್ನೂರೈವತ್ತು ರೂಪಾಯಿ ಆಗುತ್ತೆ ಅವಾಗೆಲ್ಲ ನೀವು ವಿಡ್ರಾ ಮಾಡ್ಬೋದು ಇಷ್ಟೊತ್ತು ಹೇಳಿದ್ದು ನಿಮಗೆ ಒಂದು ರೀತಿಯಾದ ಅರ್ನಿಂಗ್ಸ್ ಸೆಕೆಂಡ್ ಅರ್ನಿಂಗ್ಸ್ ಏನಂದರೆ ನೀವು ನಾಲ್ಕು ವಾರದಲ್ಲಿ ಮಿನಿಮಮ್ ಮೂವತ್ತೆಂಟು ಅಸೈನ್ಮೆಂಟ್ಗಳನ್ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಅಡಿಷ್ನಲ್ ಆಗಿ ಮೂರು ಸಾವಿರ ರೂಪಾಯಿ ಬೋನಸ್ ಬರುತ್ತೆ ಮೂರನೇದು ರೆಫರ್ ಮಾಡಿ ಅರ್ನ್ ಮಾಡಿ ನಿಮ್ಮ ಫ್ರೆಂಡ್ಸ್ ಇಲ್ಲ ಫ್ಯಾಮಿಲಿ ಮೆಂಬರ್ಸ್ನ ನೀವು ಯಾರನ್ನಾದರೂ ಜಾಯಿನ್ ಮಾಡಿಸಿದ್ರೆ ಈ ಜಾಬ್ಗೆ ನಿಮಗೆ ಒಂದೊಂದು ರೆಫರ್ಗೂ ಮುನ್ನೂರು ರೂಪಾಯಿ ರೆಫರಲ್ ಬೋನಸ್ ಪ್ಲಸ್ ಇನ್ನೂರೈವತ್ತು ರೂಪಾಯಿ ರೀಫಂಡ್ ಬರುತ್ತೆ ಆ ರೀಫಂಡು ನೀವು ಮೂರು ಸಾವಿರ ರೂಪಾಯಿ ಕಟ್ಟಿಡ್ತೀರಲ್ಲ ಅದ್ರದು ನಾಲ್ಕನೇ ಅರ್ನಿಂಗ್ಸ್ ಏನಂದರೆ ನೀವು ರೆಫರ್ ಮಾಡಿದ್ರಿ ನಿಮಗೆ ದುಡ್ಡು ಬಂತು ನಿಮಗೆ ರೀಫಂಡು ಬಂತು ಬಟ್ ನಿಮಗೆ ಕೆಲಸಕ್ಕೆ ಹೇಗೆ ಯೂಸ್ ಆಗುತ್ತೆ ಅದು ನಿಮಗೆ ರೆಫರಿಂದ ಒಂದು ಸಾವಿರ ಕೋಡ್ಸ್ ಕೂಡ ಫ್ರೀಯಾಗಿ ಸಿಗುತ್ತೆ ಅಂದರೆ ನಿಮ್ಮ ಟೋಟಲ್ಗೆ ತೌಸಂಡ್ ಕೋಡ್ಸನ್ನ ಆ್ಯಡ್ ಮಾಡ್ತಾರೆ ಆ ತೌಸಂಡ್ ಕೋಡ್ಸ್ದು ವ್ಯಾಲ್ಯೂ ನೂರ ಎಪ್ಪತ್ತು ರೂಪಾಯಿ ಒಂದು ರೆಫರ್ಗೆ ನಿಮಗೆ ಮುನ್ನೂರು ರೂಪಾಯಿ ಪ್ಲಸ್ ಇನ್ನೂರೈವತ್ತು ರೂಪಾಯಿ ರೀಫಂಡು ಪ್ಲಸ್ ಸಾವಿರ ಕೋಡ್ಸ್ದು ನೂರ ಎಪ್ಪತ್ತು ರೂಪಾಯಿ ಎಲ್ಲ ಸೇರಿ ನಿಮಗೆ ಏಳ್ನೂರ ಇಪ್ಪತ್ತು ರೂಪಾಯಿ ಒಂದು ರೆಫರ್ಗೆ ಸಿಗುತ್ತೆ ಆ ಸಾವಿರ ಕೋಡ್ಸ್ ನಿಮಗೆ ವೀಕ್ಲಿ ಟಾರ್ಗೆಟ್ ಅಚೀವ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಮತ್ತು ಫಿಫ್ಟಿ ಡೇಸಲ್ಲಿ ಟಾರ್ಗೆಟ್ ಅಚೀವ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಆಯ್ತನೇ ಅರ್ನಿಂಗ್ಸ್ ಏನಂದರೆ ಇವಾಗ ನೀವು ಮೂರು ಸಾವಿರ ರೂಪಾಯಿ ಕಟ್ಟಿದ್ದೀರಾ ಡೇಟಾಬೇಸ್ ಪರ್ಚೇಸ್ ಮಾಡಿದ್ದೀರಾ ನೀವು ಕೆಲಸ ಸಡನ್ನಾಗಿ ಯಾವುದೋ ಕಾರಣದಿಂದ ನೀವು ಸ್ಟಾಪ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಆಗ ನೀವು ಡೇಟಾಬೇಸ್ ಕಂಪನಿಗೆ ಡೇಟಾಬೇಸ್ ರಿಟರ್ನ್ ಕೊಟ್ಟು ನನಗೆ ರೀಫಂಡ್ ಮಾಡಿ ಅಂತ ಕೇಳೋಕ್ಕಾಗೋದಿಲ್ಲ ಅದು ನಿಮಗೂ ಲಾಸ್ ಆಗುತ್ತೆ ನಮ್ಮ ಕಂಪನಿಗೂ ಲಾಸ್ ಆಗುತ್ತೆ ಅಂಥ ಟೈಮಲ್ಲಿ ನಿಮ್ಮ ಐಡಿನ ಬೇರೆ ಯಾರಿಗಾದ್ರೂ ನೀವು ಟ್ರಾನ್ಸ್ಫರ್ ಮಾಡ್ಬೋದು ಇಲ್ಲ ಐದು ರೆಫರ್ವರೆಗೂ ಒಂದೊಂದು ರೆಫರ್ಗೂ ನಿಮಗೆ ಸಾವಿರ ಸಾವಿರ ರೂಪಾಯಿ ಸಿಗುತ್ತೆ ಐದು ರೆಫರ್ ಆದಮೇಲೆ ನಿಮಗೆ ಒಂದೊಂದು ರೆಫರ್ಗೂ ಐನೂರ ಐವತ್ತು ರೂಪಾಯಿ ಸಿಗ್ತಾನೆ ಇರುತ್ತೆ ಸಿಕ್ಸ್ ಅರ್ನಿಂಗ್ಸ್ ಏನಂದರೆ ಇವಾಗ ಈ ವಿಡಿಯೋ ನೀವು ಯೂಟ್ಯೂಬಲ್ಲೇ ನೋಡ್ತಿರೋದು ಇದೇ ಥರ ವೀಡಿಯೋನ ನಾವು ನಿಮ್ಮ ಹೆಸರಲ್ಲಿ ಹಾಕ್ಕೊಡ್ತೀವಿ ನಮ್ಮ ಕಂಪನಿ ಡೀಟೇಲ್ಸ್ ಯಾವುದೂ ಇಲ್ಲದೆ ಆವಾಗ ಯಾರಾದರೂ ಯೂಸರ್ಸ್ ನಿಮ್ಮದ ವೀಡಿಯೋನ ವ್ಯೂ ಮಾಡಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅದ್ರದ್ದು ರೆಫರಲ್ ಬೋನಸ್ ನಿಮಗೆ ಬರುತ್ತೆ ಅದು ಲೈಫ್ ಟೈಮ್ ಮಾರ್ನಿಂಗ್ ಇರುತ್ತೆ ಓಕೆ ಎಲ್ಲ ಆಯಿತು ಫೋರ್ ವೀಕ್ಸಲ್ಲೇ ನಾನು ಕಂಪ್ಲೀಟ್ ಮಾಡಿದೆ ಇಲ್ಲ ಐವತ್ತು ದಿವಸದಲ್ಲೇ ನಾನು ಅಸೈನ್ಮೆಂಟನ್ನ ಕಂಪ್ಲೀಟ್ ಮಾಡಿದೆ ಅನ್ನೋರಿಗೆ ನಾಲ್ಕು ವಾರದಲ್ಲಿ ಇಲ್ಲ ಐವತ್ತು ದಿವಸದಲ್ಲಿ ಯಾರು ಕಂಪ್ಲೀಟ್ ಮಾಡ್ತಾರೆ ಅರವತ್ತು ಸಾವಿರ ಡೇಟಾನ ಅವ್ರಿಗೆ ನೆಕ್ಸ್ಟ್ ಅರುವತ್ತು ಸಾವಿರ ಡೇಟಾ ಯಾವುದೇ ಚಾರ್ಜಸ್ ಇಲ್ಲದೆ ಫ್ರೀಯಾಗಿ ಕೊಡ್ತೀವಿ ಕೆಲಸ ಅವರು ಫ್ರೀಯಾಗಿ ಕಂಟಿನ್ಯೂ ಮಾಡ್ಬೋದು ಮತ್ತೆ ಮೂರು ಸಾವಿರ ರೂಪಾಯಿ ಕಟ್ಟೋ ಅವಶ್ಯಕತೆ ಇಲ್ಲ ಓಕೆ ನಾನು ಇವತ್ತು ಜಾಯ್ನ್ ಆದರೆ ಕಂಪ್ನಿ ನನಗೆ ಏನು ಬೆನಿಫಿಟ್ ಕೊಡುತ್ತೆ ನಿಮಗೆ ಫಸ್ಟ್ ಅಸೈನ್ಮೆಂಟ್ ಒಂದೂವರೆ ಸಾವಿರ ಕೋರ್ಸ್ ಮಾಡೋ ಜಾಗದಲ್ಲಿ ಸಾವಿರ ಕೋರ್ಡ್ಸ್ ಕಂಪ್ನಿ ನಿಮಗೆ ಫ್ರೀಯಾಗಿ ಕೊಡುತ್ತೆ ಬರೀ ಐನೂರು ಕೋರ್ಸ್ ಮಾಡಿ ಇನ್ನೂರೈವತ್ತು ರೂಪಾಯಿ ನೀವು ವಿಡ್ಡ್ರಾ ಮಾಡ್ಬೋದು ಇದು ನಿಮಗೆ ಟ್ರೈನಿಂಗ್ ಅಸೈನ್ಮೆಂಟ್ ಅಂತ ಕೊಡ್ತಾರೆ ಎಲ್ಲ ಕಂಪ್ನೀಸ್ಗೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ ಈ ಕಂಪ್ನಿಗೂ ಇದೆ ನೀವು ಯಾವುದಾದ್ರೂ ಒಂದೇ ಡಿವೈಸಲ್ಲಿ ಕೆಲಸ ಮಾಡ್ಬೋದು ನೀವು ಈ ಡಿವೈಸ್ ಇಲ್ಲ ನನಗೆ ಬೇರೆ ಡಿವೈಸಲ್ಲಿ ಆ್ಯಕ್ಟಿವೇಟ್ ಆಮೇಲೆ ಮಾಡಿಕೊಡಿ ಅಂದಾಗ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಆಸ್ ಅ ಸರ್ವಿಸ್ ಚಾರ್ಜ್ ರೀಫಂಡು ಅಸೈನ್ಮೆಂಟ್ ಕಂಪ್ಲೀಟ್ ಆದಾಗ ರೆಫರ್ ಮಾಡಿದಾಗ ಮಾತ್ರ ಸಿಗುತ್ತೆ ಕೆಲಸ ಸ್ಟಾಪ್ ಮಾಡಿ ರೆಫರ್ ಮಾಡದೆ ರೀಫಂಡ್ ಸಿಗೋದಿಲ್ಲ ಅರವತ್ತು ಸಾವಿರ ಡೇಟಾನ ಐವತ್ತು ದಿವಸದಲ್ಲಿ ಮುಗಿಸಿಲ್ಲ ಅಂದರೆ ಐವತ್ತು ಒಂದನೇ ದಿವಸದಿಂದ ನೀವು ಕ್ಯೂ ಆರ್ ಕೋಡ್ನ ಜನ್ರೇಟ್ ಮಾಡೋದಕ್ಕೆ ಆ್ಯಪ್ ಅಲೋ ಮಾಡೋದಿಲ್ಲ ನೀವು ಮತ್ತೆ ಫ್ರೆಶ್ ಆಗಿ ಡೇಟಾಬೇಸ್ ಪರ್ಚೇಸ್ ಮಾಡಿ ಸ್ಟಾರ್ಟ್ ಮಾಡ್ಬೋದು ಇಲ್ಲಾಂದರೆ ಬರೀ ರೆಫರ್ ಮಾಡ್ಕೊಂಡು ಅನ್ ಮಾಡ್ಬೋದು ವ್ಯಾಲೆಟ್ಟಿಂದ ಅಮೌಂಟ್ನ ವಿಡ್ರಾ ಮಾಡಬೇಕಾದ್ರೆ ಗಮನ ಇಟ್ಟು ಬ್ಯಾಂಕ್ ಡೀಟೇಲ್ಸ್ನ ಕರೆಕ್ಟಾಗಿ ಹಾಕಿ ನೀವು ಯಾವ ಬ್ಯಾಂಕ್ ಡೀಟೇಲ್ಸ್ ಕೊಡ್ತೀರಾ ಅದೇ ಬ್ಯಾಂಕ್ ಡೀಟೇಲ್ಸ್ಗೆ ದುಡ್ಡು ಕಂಪನಿ ಪೇಮೆಂಟ್ ಮಾಡಿಬಿಡುತ್ತೆ ತಪ್ಪಾಗಿ ಹಾಕಿರೋ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ಗೆ ದುಡ್ಡು ವಾಪಸ್ ಬರೋದಿಲ್ಲ ಕಂಪನಿ ಬಗ್ಗೆ ತಪ್ಪು ಕಾರಣಗಳಿಂದ ಯಾರಾದರೂ ತಪ್ಪಾಗಿ ಮಾತಾಡಿದ್ರೆ ಅವ್ರ ಮೇಲೆ ಲೀಗಲ್ ಆ್ಯಕ್ಷನ್ಸ್ ತಗೋತಾರೆ ನೆಕ್ಸ್ಟ್ ಜನ್ ಐ ಟಿ ಸೊಲ್ಯೂಷನ್ಸ್ ಈ ಕಂಪ್ನಿಗೆ ತುಂಬ ಹೆಮ್ಮೆ ಇದೆ ಯಾಕಂದರೆ ಒಂದು ದಿನವೂ ಪೇಮೆಂಟ್ಸ್ ಯಾರಿಗೂ ಡಿಲೇ ಆಗಿಲ್ಲ ಒಂದು ಪೇಮೆಂಟ್ ಯಾವುದು ಪೆಂಡಿಂಗ್ ಇಲ್ಲ ಆ್ಯಂಡ್ ಇದು ಫೇಕ್ ಜಾಬ್ ಅಲ್ಲ